ಮಾತಾಡೋಣ ನಮ್ಮ ಪಾನ್ ಇಲ್ಲಿ ನಿಮ್ಮ ಪಾನ್ ಅಲ್ಲಿ ಕಾಲೇಜ್ ದಿನದಲ್ಲಿ ಎಥ್ನಿಕ್ ಡೇ ಅಂತಲ್ಲ ಬರುತ್ತೆ ಗೊತ್ತಾ ಅದಕ್ಕೊಂದು ಆ ಸೀರೆ ಹಾಕೊಂಡು ಹೋಗಿದ್ದೆ ಎರಡು ಕಣ್ಣು ಸಾಕು ನಾನು ನಿನ್ನ ನೋಡಕ್ಕೆ ಯೂಟ್ಯೂಬ್ ಚಾನೆಲ್ ಇದೆಯಲ್ವಾ ನನಗೆ ಬರ್ತೋಗ್ಬಿಡಿತು ಏನ್ ಬ್ಲಾಗ್ ಬಿಟ್ಟೇ ಇಲ್ಲ ಬ್ಲಾಗ್ ಮಾಡೋದನ್ನೇ ಬಿಟ್ಬಿಟ್ಟೆ ಹಂಗಾಗಿ ಬಿಟ್ಟಿರೋ ಬ್ಲಾಗ್ ಅನ್ನ ಮತ್ತೆ ನಾಪಿಸ್ಕೊಂಡು ಈಗ ಹೊಸ ಬ್ಲಾಗ್ ನಿಮ್ಮನ್ನೇ ಬಿಡ್ತಾ ಇದೀನಿ ಈ ಸತಿ ಯಾವ್ದ್ರಿ ಇದು ಬ್ಲಾಗ್ ಆಗ್ಲೇ ಟೈಟಲ್ ಅನ್ನ ನೋಡೋರಿಗೆ ಗೊತ್ತಿರುತ್ತೆ ದಿಸ್ ಇಸ್ ಅಬೌಟ್ ಮೈ ಸಾರಿ ಕಲೆಕ್ಷನ್ ಏನೇನಂತ ಮೆಸೇಜ್ ಕಳಿಸ್ತಿರ್ರಿ ಜ್ಯುವೆಲ್ರಿ ಕಲೆಕ್ಷನ್ ಮಾಡ್ಬೇಕಂತೆ ಸಾರಿ ಕಲೆಕ್ಷನ್ ಮಾಡ್ಬೇಕಂತ ಸೊ ಈ ಸಾರಿ ನಾ ತೋರಿಸ್ತೀನಿ ಇದ್ರ ಹುಟ್ಟನ ನೋಡಿ ದಯವಿಟ್ಟು ಡೋಂಟ್ ಫೀಲ್ ಸಾರಿ ಸೊ ರೆಡಿನಾ ಏನ್ ರಶ್ಮಿ ಸಾರಿ ವಿಡಿಯೋನ ಸೊ ಸಾರಿ ಕಲೆಕ್ಷನ್ ತೋರಿಸ್ತಾ ಗೌನ್ ಹಾಕೊಂಡು ನಿಂತಿದ್ದೀರಾ ಅಂತ ಸ್ವಲ್ಪ ತಂದ್ಮೇಲೆ ಹಿಂಗ್ ನನ್ಬಿಟ್ಟು ಹಿಂಗ್ ಬರ್ತೀನಿ ಅವಾಗ ಸಾರಿನ ಚೇಂಜ್ ಆಗುತ್ತೆ ನನ್ನ ಔಟ್ಫಿಟ್ ಮಡಲಿವರೆಗೂ ಬನ್ನಿ ಜೋರ್ ಲಗಾಕೆ ಪ್ರಪಂಚದ ಅತಿ ಅನ್ಆರ್ಗನೈಸ್ಡ್ ಚಿತ್ರಾನ್ನ ವಾರ್ಡ್ರೋಬ್ಗೆ ಸ್ವಾಗತ ಸುಸ್ತಾಗತ ಸುಸ್ತಾಗತ್ತೆ ಇದನ್ನ ನೋಡಿದ್ರೆ ಮಡಿಸಿದವ್ರಿಗಂತೂ ಇನ್ನೊಂದು ಸುಸ್ತು ನಾನು ಆಕ್ಚುಲಿ ಒಂದು ಐಡಿಯಾ ಮಾಡಿದೆ ಹೀಗಿದ್ರು ನೀವೆಲ್ಲ ವಿಡಿಯೋ ಮಾಡು ಅಂತ ಕೇಳಿದಿರಾ ಎಲ್ಲ ತರಹದ ಸಾರಿ ಬ್ಲೌಸು ಪಿಟಿ ಕೋಟು ನಾನು ಬೇಕಬೇಕು ಅಂತಾನೆ ಪಿಟಿ ಕೋಟ್ ಅಂತ ಕರಿತೀನಿ ಬಾಬಾ ಪಿಟಿಲಿ ಕಾಣಿಸೋದಲ್ಲ ಆಚೆಗದು ಒಳಗೆ ಇರುತ್ತೆ ಯಾವಾಗಲೂ ಇರಲಿ ಇವೆಲ್ಲವರ ನೋಡ್ತೀರಾ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಲ್ಲ ಹಿಂಗಿರೋ ಕಿತ್ತಾಕ್ಬೇಕು ತಾನೆ ಸೊ ಆಚೆಗೆ ಹೇಳೋದು ಮತ್ತೆ ನೀಟಾಗಿ ಆರ್ಗನೈಸ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಟೂ ಇನ್ ಒನ್ ಸೊ ವೆಲ್ಕಮ್ ಟು ಮೈ ಸಾರಿ ಕಲೆಕ್ಷನ್ ಪಾರ್ಟ್ ಒನ್ನೇ ಇರುತ್ತೆ ಸೊ ತುಂಬ ರಿಸರ್ಚ್ ಮಾಡಿ ನೋಡಿದೆ ರೀ ಈ ಸಾರಿ ಕಲೆಕ್ಷನ್ ವಿಡಿಯೋ ಹೆಂಗಪ್ಪ ಮಾಡೋದು ಅಂತ ಒಂದಷ್ಟು ಜನ ಒಂದು ಈ ಇಂಡಿಯಾ ಮ್ಯಾಪ್ ಎದುರುಗಡೆ ನಿಂತ್ಕೊಂಡು ನೋಡಿ ಇದು ರಾಜಸ್ಥಾನ ನೋಡಿ ಇದು ಉತ್ತರ ಪ್ರದೇಶ ನೋಡಿ ಇದು ಕರ್ನಾಟಕ ಅಂತ ತೋರ್ಸೋದು ತೋರಿಸಿದ್ರು ಇನ್ನೊಂದಷ್ಟು ಜನ ಅಂತೂ ಹೇಳದು ಹೇಳದು ಈ ಅವಿನ ರೋಡಲ್ಲಿ ಹೋದ್ರೆ ಹಿಂಗೆ ಹಾಕಿ ಹಿಂಗೆ ಹಾಸ್ಬಿಟ್ಟು ತೋರಿಸ್ತಾರಲ್ಲ ಹಂಗೆ ತೋರಿಸಿದ್ರು ಇನ್ನೊಂದಷ್ಟು ಜನ ಮೈ ಮೇಲೆ ಉಟ್ಕೊಂಡು ತೋರಿಸಿದ್ರು ನಾನು ಹಿಂಗೆ ತೋರಿಸ್ಲಿ ಕೆಲಸ ಮಾಡಲ್ಲ ಈ ಸೀರೆಯ ನಿಖರವಾದ ಬೆಲೆ ಅಂತ ಗೆಸ್ ಮಾಡಿಸ್ತಾ ತೋರಿಸ್ಲ ಏನೋ ಐ ಡೋಂಟ್ ಲೆಟ್ ಮಿ ನೋ ಮಿಕ್ಸ್ ಅಪ್ ಎವ್ರಿಥಿಂಗ್ ಸೊ ಹಂಗಾಗಿ ಸೀರೆ ಅಂದ ತಕ್ಷಣನೇ ತುಂಬ ಸೆಂಟಿಮೆಂಟಲ್ ವಿಚಾರ ರೀ ಅಷ್ಟೇ ನಮ್ಮ ಕರ್ನಾಟಕದೆಲ್ಲ ಹಾಡು ಓಡಿದ್ಯಾ ಯಾವ್ದು ಹೇಳಿ ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ ತಾಯಿ ಗುಡಿಸೋ ಸೀರೆ ಸೊ ಹೆಣ್ಮಕ್ಳಿಗೆ ತಂದೆ ತಾಯಿ ಅತ್ತೆ ಮಾವ ಗಂಡ ಅಂಡ್ ಇವತ್ತಿಗೆ ಕಾಲಾತ್ಮ ಮುಂದುವರೆದಿರೋದ್ರಿಂದ ಇವ್ರು ಯಾರು ಕೊಡಿಸಿದ್ದೆ ಇದ್ರು ಸ್ವಂತ ದುಡ್ಡಿನ ಸೀರೆ ತಗೊಳ್ಳೋ ಶಕ್ತಿ ಇರೋ ಹೆಣ್ಮಕ್ಳು ನಾವು ನೋಡಿದೀವಿ ಸೊ ಹಾಗಾಗಿ ನನ್ನ ವಾರ್ಡ್ರೋಬ್ ಅಲ್ಲಿ ಇದೆಲ್ಲದರ ಮಿಕ್ಸು ನನ್ನ ದುಡ್ಡಿಂದ ತಗೊಂಡಿರೋ ಸೀರೆ ಅತ್ತೆ ಮಾವ ಕೊಡಿಸಿರೋದು ಗಂಡ ಕೊಡಿಸಿರೋದು ಅಮ್ಮನ ಅಮ್ಮ ಉಡ್ತಾ ಇದ್ದಿದ್ದ ಸೀರೆಗಳು ಇದೆಲ್ಲವೂ ಇದೆ ತಂದೆ ಕೊಡಿಸೋ ಸೀರೆ ನಮ್ಮ ಕೆಸಲ್ಲಿ ಗೊತ್ತಲ್ಲ ನಮ್ಮ ತಂದೆ ನಮ್ಮ ತಾಯಿ ಗ್ಯಾರಂಟಿ ಸೀರೆ ಕೊಡಿಸಿಲ್ಲ ನಾನು ಎಲ್ಲಿಗೆ ಹೋಗಲಿ ಅಂದರೆ ಎಷ್ಟೋ ಜನಕ್ಕೆ ವಿಚಾರ ಗೊತ್ತಿಲ್ದಿರೋಗೆ ನಮ್ಮ ತಾಯಿ ತಂದೆ ಸೆಪರೇಟ್ ಆದಾಗಿಂದಾಗಿ ಆ ಸ್ಟೋರಿ ಆ ಲಿಂಕ್ ಅಲ್ಲಿಗೆ ಕಟ್ ಸೊ ಹಂಗಾದ್ರೆ ಬನ್ನಿ ಲೆಟ್ಸ್ ಟೇಕ್ ಅ ಲುಕ್ ಆಟ್ ಮೈ ಸಾರಿ ಕಲೆಕ್ಷನ್ ಮೇಲ್ಗಡೆ ಇರೋದೆಲ್ಲ ಹಂಗೆ ಡಿಲೀಟ್ ಮಾಡಿಬಿಡಿ ಅಂದರೆ ನೀವೇ ನೋಡ್ತಾ ನೋಡ್ತಾ ಬಿಕಾಸ್ ಇದೆಲ್ಲ ನನ್ನ ಚೂಡಿ ದಾರ ನೋಡಿ ಇಲ್ಲೊಂದು ಎರಡು ಮೂರು ದಾರ ಹಂಗೆ ಕಾಣ್ತಾ ಇದೆ ಸೊ ಅದು ಚೂಡಿದಾರ ಕಲೆಕ್ಷನ್ ಇದು ಇದಕ್ಕೆ ಇನ್ನೊಂದು ವಿಡಿಯೋ ಮಾಡೋಣ ಅಲ್ಲಿವರೆಗೂ ಸೀರೆ ಇದು ಸೀರೆ ಕಲೆಕ್ಷನ್ ಹಿಂಗೋಗಿ ಹಿಂಗ್ ಸೀರೆ ಉಡ್ಕೊಂಡು ಬಂದೇ ಬಿಡ್ತೀನಿ ಓಕೆ ಫಸ್ಟ್ ಸೀರೆ ಇಂಟ್ರಡಕ್ಷನ್ ಅಲ್ಲಿ ಇದು ಆಗಿರ್ಲೇಬೇಕು ಬಿಕಾಸ್ ರಶ್ಮಿನು ರಶ್ಮಿ ಬರೋದೇ ಸೂರ್ಯನಿಂದ ಸೊ ಸೂರ್ಯರ ಸಾರಿ ಈ ಸೀರೆನಲ್ಲಿ ಹೆಂಗ್ ಕಾಣಿಸ್ತಾ ಇದೀನಿ ಹೆಂಗೆ ಇದು ಬೇಸಿಕಲಿ ಸಿಲ್ಕ್ ಸಾರಿ ಇದರಲ್ಲಿ ಸೂರ್ಯನ ಪ್ಯಾಚ್ ವರ್ಕ್ ಇರೋದು ಇದೆಲ್ಲ ನೀವು ನೋಡ್ತೀರಾ ದೇರ್ ವಾಸ್ ಇಸ್ ಫೇಸ್ ಯು ನೋ ಇದನ್ನ ನೀವು ಈ ತರ ಕಾಂಟೆಂಪ್ರರಿ ಆಗಿ ಫ್ಯೂಷನ್ ತರ ನಾನೊಂದು ಇಲ್ಲಿ ವೆಲ್ವೆಟ್ ಆಫ್ ಶೋಲ್ಡರ್ ಟಾಪ್ ಅನ್ನ ಉಪಯೋಗಿಸಿದ್ದೀನಿ ಅದನ್ನ ಸೀರೆ ಜೊತೆಗೆ ಮಿಕ್ಸ್ ಅಂಡ್ ಮ್ಯಾಚ್ ಇವತ್ತೆಲ್ಲ ಇಲ್ಲದೆ ಯಾರು ಬ್ಲೌಸ್ ತಗೊಳ್ತಾರೆ ಇಟ್ಸ್ ಆಲ್ ಅಬೌಟ್ ಮಿಕ್ಸ್ ಅಂಡ್ ಮ್ಯಾಚ್ ಜಮಾನ ಸೊ ಇದನ್ನ ನಾವು ಈ ತರನು ಉಟ್ಕೋಬಹುದು ಹಿಯರ್ ಯು ವಿಲ್ ಸಿ ಯುವರ್ ಸೂರ್ಯ ಅಥವಾ ಇಲ್ಲ ಅದನ್ನ ನಾನು ಟ್ರೆಂಡಿ ಆಗಿ ಪ್ರೆಸೆಂಟ್ ಮಾಡ್ಕೊಂತೀನಿ ಅಂದ್ರೆ ಲೈಕ್ ದಿಸ್ ಸೊ ಈ ತರ ಕಂಟೆಂಪರೈಸ್ ಮಾಡಿ ಉಟ್ಕೋಬೇಕಂದ್ರೆ ಹೀಗೆ ಹಿಂಗ್ ಕಾಣತ್ತೆ ಓಕೆ ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡಿ ಆಯ್ತಾ ಯಾರಾದ್ರೂ ಗಂಡ್ ಮಕ್ಳು ನೋಡ್ತಾ ಇದ್ರೆ ಇದನ್ನೆಲ್ಲ ಸೇವ್ ಮಾಡಿಡ್ಬೇಡಿ ಮುಂದೆ ಬರೋರಿಗೆ ಬೇಕಾಗತ್ತೆ ಆಗ್ಲೇ ಬಂದಿದ್ರೆ ಅವ್ರಿಗೂ ಬೇಕಾಗತ್ತೆ ಸಿ
ಸೀರೆ 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 ಎಲ್ಲೆಲ್ಲೋ ಹಾರೈತೆ ಎಲ್ಲೂ ಹಾರಿಲ್ಲ ಫ್ಯಾನ್ ಆನ್ ಆಗಿಲ್ಲ ಗಾಳಿನ ಬೀಸ್ತಾ ಇಲ್ಲ ಆದ್ರೂ ಇವತ್ತು ಚೆನ್ನಾಗಿ ಗಾಳಿ ಆಡಿಸ್ತಾ ಇದ್ದೀನಿ ಹಾ ಸಾರಿ ಕಲೆಕ್ಷನ್ ವಿಡಿಯೋನ ಮಾಡ್ತಾ ಪ್ರಪಂಚದ ಅತಿ ಸುಂದರವಾದ ವಾರ್ಡ್ರೋಬ್ ಅದರ ಜೊತೆಗೆ ಒಂದು ಸೀರೆನೂ ನಿಮ್ಮ ಮುಂದೆ ಉಟ್ಕೊಳ್ತಾ ಇರುವ ನಾನು ಆಹಾ ಹಾ ಹಾ ಇದನ್ನೆಲ್ಲ ಲೈಫಲ್ಲಿ ಮಾಡ್ತೀನಿ ಅಂದರೆ ನಾನು ಯೋಚನೆ ಮಾಡಿರಲ್ಲ ಯೂಟ್ಯೂಬ್ ಚಾನಲಿಂದ ಏನೆಲ್ಲ ಮಾಡ್ಬೇಕು ನೋಡಿ ನೆಕ್ಸ್ಟ್ ಸಾರಿ ಇಸ್ ದಿಸ್ ಕಮಿಂಗ್ ಸೂನ್ ಮುಂದಿನ ಸೀರೆ ಇಸ್ ಸ್ಕೂಲ್ ಟೀಚರ್ ಸೀರೆ ನಮಸ್ತೆ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಹೌ ಯು ಡೂಯಿಂಗ್ ಟುಡೇ ಸ್ಕೂಲ್ ಟೀಚರಾ ಅಥವಾ ಕಾಲೇಜ್ ಟೀಚರಾ ಕಮೆಂಟ್ ಮಾಡಿ ಜೋಕ್ಸ್ ಅಪಾರ್ಟ್ ಈ ಸೀರೆ ನನಗೆ ತುಂಬ ಇಷ್ಟ ಆಗಿದ್ದಕ್ಕೆ ಇಷ್ಟ ಆಗೋದಕ್ಕೆ ಕಾರಣ ಇದು ಹಿಂದೆ ನೋಡಿ ನೋಡಿ ಹಾಡಲ್ಲ ಗೂಂಗಟ್ಟಿಕೆ ಆರಿಸೆ ದಿಲ್ ಬರ್ ಕಾಣ್ಕೊಂಡು ಸೊ ಯು ಸಾ ದಿ ಸೀರೆ ಆ್ಯಂಡ್ ಒಂದು ಫೇಸ್ ಇತ್ತು ಈಗ ಒಂದು 2-3 ವರ್ಷದ ಹಿಂದೆ ಇರಬೇಕು ಒಂದ್ಸತಿ ಯಾವಾಗ ಚಿತ್ರಕಲಾ ಪರಿಷತ್ತಿಗೆ ಹೋಗಿನ ಅಲ್ಲಿ ತುಂಬ ಕಾಟನ್ ಸಾರೀಸ್ ಇಷ್ಟಪಟ್ಟು ಬೇರೆ ಬೇರೆ ರೀತಿಯ ಕಾಟನ್ ಸಾರೀಸು ನಾಟ್ ಜಸ್ಟ್ ಚಿತ್ರಕಲಾ ಪರಿಷತ್ ಅದು ಇರೋದು ಎಲ್ಲಿ ಮಲ್ಲೇಶ್ವರಂಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲೂ ಅಷ್ಟೇ ನಿಮಗೆ ತುಂಬ ಆಪ್ಷನ್ಸ್ಗಳು ಸಿಗುತ್ತೆ ಸೊ ಈ ಥರದೆಲ್ಲ ಸಾರೀಸ್ಗಳು ಅಲ್ಲಿಂದಲೇ ತೊಗೊಂಡಿರೋದು ನಾನು ಸೊ ಯು ವಿಲ್ ಸಿ ಮೆನಿ 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 ಅಲ್ಲಿಗೆ ಎರಡನೆಯ ಕ್ಯಾಟಗರಿ ಆಫ್ ಸಾರೀಸ್ ಬೇಸಿಕಲಿ ಬಂದು ಕಾಟನ್ ಸೀರೆಗಳು ಆಯಿತಾ ಒಂದೊಂದಾಗೆ ತೋರಿಸ್ಲೇ ತೋರಿಸೋಣ ಇನ್ನು ಈ ಕಾಟನ್ ಸೀರೆಗಳ ಜೊತೆಗೆ ಈ ಥರ ಜಂಕ್ ಜ್ಯೂಲ್ರಿ ತುಂಬ ಇಷ್ಟ ಜಂಕ್ ಜ್ಯೂಲ್ರಿ ಲಾಂಗ್ ಚೇನ್ ಸ್ಟೇಟ್ಮೆಂಟ್ ನೆಕ್ ಪೀಸಸ್ಗಳೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ವಿತ್ ಸಿಂಪಲ್ ವಾಚ್ ಅಥವಾ ಏನೂ ಇಲ್ಲ ಅಂದ್ರೂ ಓಕೆ ಸೊ ಓಕೆ ಲೈಕ್ ಮೈ ಲುಕ್ ನೀವು ನೋಡ್ತಾ ರೀ ಯಾವ ಸೀರೆಗಳು ನಾನು ತುಂಬ ಚೆನ್ನಾಗಿ ಕಾಣಿಸ್ತೆ ಅಂತ ನೀವು ನಂಬರ್ ಕೊಡ್ಬೇಕಲ್ಲ ಅಲ್ಲಿ ಸಾರಿ ಕಲೆಕ್ಷನ್ ತೋರಿಸೋ ವಿಡಿಯೋದಲ್ಲಿ ಫೋನ್ ಹಿಡ್ಕೊಂಡು ಏನು ಮಾಡ್ತಾ ಇದ್ದೀನಿ ಲೆನ್ಸ್ ಗೂಗಲ್ ಲೆನ್ಸ್ ಆ್ಯಪನ್ನು ಓಪನ್ ಮಾಡಿ ಸೀರೆ ಯಾವುದು ಅಂತ ಗೂಗಲ್ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಅಂದರೆ ನಾನು ತೊಗೊಂಡಿರೋ ಸೀರೆ ಆದ್ರೂ ನಿಮ್ಮಲ್ಲಿ ಯಾರಿಗಾರು ಇದು ಯಾವ ಸೀರೆ ಇದು ಕಾಟನ್ನೋ ಅಥವಾ ಇದೇನೋ ಅಂತ ಗೊತ್ತಾಗಿಲ್ಲ ಅಂತಂದರೆ ಇದನ್ನ ಆಲ್ವೇಸ್ ಓಪನ್ ದ ಲೆನ್ಸ್ ಆ್ಯಂಡ್ ನೋಡಿ ಇದು ಯಾವ ಸೀರೆ ಅಂತ ಇದು ಬೇಸಿಕಲಿ ಎಂಬ್ರಾಯ್ಡ್ರಿಡ್ ಸೀರೆ ಆಯಿತಾ ಎಂಬ್ರಾಯ್ಡ್ರಿ ಎಸ್ಪೆಷಲಿ ಇಷ್ಟು ಚೆನ್ನಾಗಿದೆ ಇದು ನೋಡಿ ಪಲ್ಲು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಛೇ ಚಿಕ್ಕ ಅಂತ ಅಭಿನಯ ನೋಡ್ಕೊಳಕ್ಕೆಲ್ಲ ಹೋದ್ರೆ ಸೀರೆ ಹಣ್ಣು ಹೆಂಗೆ ತೆಗಿತಾರೆ ನೋಡಿ ಆ ಥರ ತೆಗಿಬೇಕಿತ್ತು ನಿಮ್ಗೆ ನೋಡಿ ಬ್ಯೂಟಿಫುಲ್ ಅಲ್ಲ ಈ ಸೀರೆ ನಾನು ಬೀಳೋಕ್ಕೆ ವೇಸ್ಟು ಯಾವ ಸಾರಿ ಅಂಗಡಿಯವರು ನನಗೆ ಕೆಲಸ ತೊಗೊಳಲ್ಲ ಇರಲಿ ಹಾಂ ನೋಡ್ರಿ ಈ ಸೀರೆ ತೊಗೊಳೋದಕ್ಕೆ ಕಾರಣನೇ ಈ ಎಂಬ್ರಾಯ್ಡ್ರಿ ಆ್ಯಂಡ್ ದಟ್ ಪಲ್ಲು ಇಟ್ ಲುಕ್ ಸೋ ಬ್ಯೂಟಿಫುಲ್ ಯಾ ಇದು ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಅಲ್ಲಿ ಸಫೀನಾ ಪ್ಲಾಜಾ ಅಂತ ಇದೆ ನೋಡಿ ಸಾರಿಗೆ ಅವಾಗವಾಗ ಸೇಲ್ ಅಂತ ನಡೀತಾ ಇರುತ್ತೆ ಅಲ್ಲಿಗೆ ಹೋಗಿ ಯು ಕ್ಯಾನ್ ಪಿಕ್ ದೀಸ್ ಅಮೇಝಿಂಗ್ ಸಾರೀಸ್ ಇದ್ರದ್ದು ಕಾಸ್ಟ್ ಮರ್ತೋಗ್ಬಿಟ್ಟಿದ್ದೀನಿ ಮಸ್ಟ್ ಬಿ 5-6,000 ಒಳಗಡೆ ಕೊಟ್ಟು ತೊಗೊಂಡಿರೋದು ದಿಸ್ ಇಸ್ ಒನ್ ಸಾರಿ ದಟ್ ಐ ಲವ್ ಆಮೇಲೆ ಲೈಕ್ ಐ ಸೆಡ್ ಕಾಟನ್ ಸೀರೆಗಳ ಹುಚ್ಚು ಒಂದು ಕಾಲಲ್ಲಿ ಏನು ಹಿಡಿದಿತ್ತು ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ ನಾವು ಈ ಸಾರಿ ಇದೆಯಲ್ಲ ಇದು ಬೇಸಿಕಲಿ ಇಸ್ ಇಕತ್ ಸೀರೆ ತುಂಬಾನೇ ಚೆನ್ನಾಗಿರುತ್ತೆ ವೆರಿ ಸಿಂಪಲ್ ಇದಕ್ಕೇನು ಜಾಸ್ತಿ ಜ್ಯುವೆಲ್ರಿ ಬೇಕಾಗಿಲ್ಲ ಈ ಸೀರೆ ಹಾಕೊಂಡು ಆ ಟೆರಕೋಟಾ ಜ್ಯುವೆಲ್ರಿ ಅಥವಾ ಈ ಥರ ಜಂಗ್ ಜ್ಯುವೆಲ್ರಿ ಹಾಕೊಂಡ್ರೆ ಯು ಲುಕ್ ಸೋ 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 ಆಸಮ್ ಡು ಟ್ರೈ ಇಟ್ ಸೊ ದಿಸ್ ಇಸ್ ಮೈ ನೆಕ್ಸ್ಟ್ ಕ್ಯಾಟಗರಿ ಆಫ್ ಮತ್ತೆ ಫ್ಲಾಪು ಯಾರು ಸೀರೆ ಅಂಗಡಿಯವರು ನನ್ನ ನೋಡ್ತಾ ಇದ್ರೆ ದಯವಿಟ್ಟು ಪಾರ್ಟ್ ಟೈಮು ನನಗೆ ತೊಗೊಂಬಿಡಿ ಸಚ್ ಎ ಫ್ಲಾಪ್ ಐ ಆಮ್ ಲುಕ್ ಅಟ್ ದಿಸ್ ವಾ ಚೆಸ್ ಬೋರ್ಡ್ ಮತ್ತೆ ಇವತ್ತು ಆಟ ಚೆಸ್ ಆಡೋಣ ನಮ್ಮ ಫೋನಲ್ಲಿ ನಿಮ್ಮ ಫೋನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸೆರಗಲ್ಲಿ ಚೆಸ್ಸು ಇಲ್ಲಿ ಇಕತ್ ಪ್ರಿಂಟ್ ನೋಡೋದ ಇದು ಈ ಸೀರೆ ವಿಶೇಷ ಮುಂದೆ ಸೀರೆಗಳಲ್ಲಿ ಲಿನನ್ ಸಾರಿ ಅದು ಕೂಡ ತುಂಬಾನೇ ಫೇಮಸ್ ಇದು ಐ ಗೆಸ್ ಲೋಕಲ್ ಫಾರ್ ವೋಕಲ್ ಅಂತ ಆ ಅಭಿಯಾನದಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಮೂಲಕ ಲೋಕಲ್ ಬಿಸ್ನೆಸಸ್ಗಳನ್ನ ಸಪೋರ್ಟ್ ಮಾಡ್ಬೇಕಾದ್ರೆ ಒನ್ ಆಫ್ ದೆಮ್ ದೇ ಹ್ಯಾಡ್ ಸೆಂಟ್ ಮೀ ದಿಸ್ ಸಾರಿ ಲುಕ್ ಅಟ್ ದಿಸ್ ಸಚ್ ಅ ನೈಸ್ ಕಲರ್ ಅಲ್ವಾ ಗ್ರೀನ್ ಆಮೇಲೆ ಪಲ್ಲು ನೋಡಿ ಕುಚ್ಚು ನೋಡಿ ಹಂಗಾಗಿ ಕಾಟನ್ ಸೀರೆ ಅಂತ ಬಂದಾಗ ಕಾಟನ್ ಐ ಸ್ವಲ್ಪ ಡಿಫ್ರೆಂಟ್ ಡಿಸೈನರ್ ಸಾರಿ ದಟ್ ಇಸ್ ಸಮ್ವೇರ್ ಡಿಫ್ರೆಂಟ್ ಆಗಿದೆ ಆದರೆ ಮುಂದೆ ನೀವು ನೋಡುವಂಥ ಸೀರೆ ಅದು ವಿಶೇಷ ಯಾಕೆಂದ್ರೆ ಐ ಥಿಂಕ್ ಫಸ್ಟ್ ಟೈಮು ಗೊತ್ತಿಲ್ಲಪ್ಪ ಬಟ್ ಕಾಲೇಜ್ ದಿನದಲ್ಲಿ ಆ ಸೀರೆನ ಹಾಕೊಂಡು ಎತ್ನಿದ್ದೆ ಅಂತೆಲ್ಲ ಬರುತ್ತೆ ಗೊತ್ತಾ ಅದಕ್ಕೊಂದು ಆ ಸೀರೆ ಹಾಕೊಂಡು ಹೋಗಿದ್ದೆ ಎರಡು ಕಣ್ಣು ಸಾಕು ನಾನು ನೀವು ನೋಡೋಕ್ಕೆ ಅದರ ಹಳೆ ಫೋಟೋ ಇದ್ರೆ ಐ ವಿಲ್ ಶೋ ಹುಡುಕ್ಬಿಟ್ಟು ಎಡಿಟಿಂಗ್ ಮಾಡ್ತಾ ಹಾಕೋಣ ಅವತ್ತೆಲ್ಲ ವೆಲ್ವೆಟ್ ಬ್ಲೌಸಸ್ಗಳು ವರ್ ಇನ್ ಟ್ರೆಂಡ್ ಆಗ್ತಾ ಇದೆಯಾ ಬರೀ ಬ್ಲ್ಯಾಕ್ ವೆಲ್ವೆಟ್ಟು ಅಥವಾ ಎನಿ ಕಲರ್ ಫಾರ್ ದಟ್ ಮ್ಯಾಟರ್ ಅದೇ ಥರ ಒಂದು ಬ್ಲ್ಯಾಕ್ ವೆಲ್ವೆಟ್ ಬ್ಲೌಸನ್ನು ಹಾಕ್ಕೊಂಡು
ಈ ಸೀರೆ ಉಟ್ಕೊಂಡು ಹೋಗಿದ್ದೆ ಎಲ್ಲಿದೆ ಓ ಆ ಸೀರೆ ಇಲ್ಲೇ ಇದೆ ಇದಲ್ಲ ಇದರ ಹಿಂದೆ ಇರೋದು ನೋಡಿ ಕೆಲವು ಸೀರೆಗಳು ವಾರ್ಡ್ರೋಬ್ ಅಲ್ಲಿ ಇರುತ್ತೆ ಬಿಕಾಸ್ ಅದರ ನೆನಪು ತುಂಬಾ ವಿಶೇಷವಾಗಿರುತ್ತೆ ಫುಲ್ ಚಿನ್ಕಾ ಮಿನ್ಕಾ ಓಕೆ ಆ ಕಾಲದಲ್ಲಿ ನಮ್ಮ ಕಾಲೇಜ್ ಎಪಿಎಸ್ ಕಾಲೇಜ್ ಆಫ್ ಕಾಮರ್ಸ್ ಅಲ್ಲಿ ಎಲ್ಲಾ ಹೆಣ್ಮಕ್ಳು ಎಥ್ನಿಕ್ ಡೇ ಅಂದ್ರೆ ಇಲ್ಲ ಅಮ್ಮಂದ್ರದ್ದು ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ಬರೋರು ನಾನು ಓ ಐ ವಾಂಟ್ ಟು ವೇರ್ ದಿಸ್ ಡಿಸೈನರ್ ಸಾರಿ ಅಂದ್ಬಿಟ್ಟು ಇದು ಅವತ್ತಿನ ಕಾಲದಲ್ಲಿ ಒಂದು 450 ಅಥವಾ 600 ರೂಪಾಯಿ ಇರಬಹುದೇನೋಪ್ಪ ಈ ಸೀರೆಗೆ ಇದನ್ನೆಲ್ಲ ಉಟ್ಕೊಂಡು ಹೋಗಿದ್ದೆ ಎಷ್ಟು ಚೆನ್ನಾಗಿದೆ ನೆನಪುಗಳೆಲ್ಲ ಫುಲ್ ಗ್ರೀನ್ ಆಗೋಯ್ತು ಸೋ ಯಾ ನೀವು ಕೂಡ ನಿಮ್ಮ ಕಾಲೇಜ್ ದಿನಗಳಲ್ಲಿ ಎಥ್ನಿಕ್ ಡೇಗೆ ಹಾಕೊಂಡಿದ್ದ ಸೀರೆ ಇವೆಲ್ಲ ನಾಪಿಸ್ಕೊಂಡು ಸ್ವಲ್ಪ ರಿವೈಂಡ್ ಮಾಡ್ಕೊಂಡು ವಾಪಸ್ ಬಂದ್ಬಿಡಿ।